ಅಧ್ಯಕ್ಷರೇ ಅಧ್ಯಕ್ಷರೇ ನಾನು ಕಳೆದ ವಿಧಾನಸಭೆಯ ರಾಜ್ಯಪಾಲರ ವಂದನಾ ನಿರ್ಣಯದ ಚರ್ಚೆ ಮೇಲೇನೆ ನಾನೊಂದು ನಿಲುವಳಿ ನಾವತ್ತು ಪ್ರಸ್ತಾಪ ಮಾಡಿದ್ವು. ಆದರೆ ಅಧಿಕೃತ ವಿರೋಧ ಪಕ್ಷಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ನಮ್ಮ ನಿಲುವಳಿಯನ್ನು ಅವತ್ತು ತಡೆ ಹಿಡಿದಿದ್ರೆ ಇವತ್ತು ರಾಜ್ಯದಲ್ಲಿ ಹಲವಾರು ರೀತಿಯ ಘಟನೆಗಳೇನು ನಡೆದಿದೆ, ಭಾಳ ಸೂಕ್ಷ್ಮ ಅಂತ ವಿಚಾರಗಳಿದ್ದಾವೆ, ಅದನ್ನು ಚರ್ಚೆಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಇತ್ತೀಚೆಗೆ ನನ್ನನ್ನು ಕೆಲವು ಧಾರ್ಮಿಕ ಗುರುಗಳು ಭೇಟಿ ಮಾಡಿದ್ದರು, ನಾನೇ ಭೇಟಿ ಮಾಡಿದ್ದೆ, ಅವರು ಕೆಲವು ಸಲಹೆ ಕೊಟ್ಟಿದ್ದಾರೆ ನನಗೆ. ಇಲ್ಲಿ ಇವತ್ತು ರಾಜ್ಯದಲ್ಲಿ ಸಾಮರಸ್ಯ ಬೇಕು, ಇವತ್ತು ಆ ಸಾಮರಸ್ಯವನ್ನು ತರತಕ್ಕಂಥ ಇಲ್ಲಿನಲ್ಲಿ ನಾನು ಸರ್ಕಾರಕ್ಕೆ ಇಲ್ಲಿ ನಡೆದಿರತಕ್ಕಂಥ 2 ತಿಂಗಳ ಕೆಲವು ಘಟನೆಗಳಿಂದ ಶಿಕ್ಷಣ ಕ್ಷೇತ್ರದ ಮೇಲೆ ಆಗಿರತಕ್ಕಂಥ ಹಲವಾರು ರೀತಿಯ ದುಷ್ಪರಿಣಾಮಗಳೇನಿದ್ದಾವೆ ಅದನ್ನು ಯಾವ ರೀತಿ ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ತೀರ್ಮಾನಗಳಾಗಬೇಕು ಅಂತಕ್ಕಂಥದ್ದನ್ನು ಆಗ್ರಹಿಸಲಿಕ್ಕೋಸ್ಕರಲೇ ಈ ಸೂಕ್ಷ್ಮ ಅಂತ ವಿಚಾರ ತಂದಿದ್ದೇನೆ. ನನಗಿದರಲ್ಲಿ ಯಾವುದೇ ರೀತಿಯ ಆತಂಕಗಳಿಲ್ಲ. ಇಲ್ಲಿ ಚುನಾವಣೆಯಲ್ಲಿ ನಾವು ಮತ ಪಡೆಯತಕ್ಕಂಥದ್ದಕ್ಕೆ ವಿಷಯಗಳನ್ನು ಪ್ರಸ್ತಾಪ ಮಾಡೋದು ಬೇರೆ, ಇದು ಒಂದು ಸರ್ಕಾರದ ಜವಾಬ್ದಾರಿ ಇದೆ. ಸರ್ಕಾರ ಬೇರೆ, ಪಕ್ಷ ಬೇರೆ, ಪಕ್ಷದ ನಿಲುವುಗಳು ಬೇರೆ, ಸರ್ಕಾರದ ನಿಲುವುಗಳು ಬೇರೆ. ಒಂದು ಸರ್ಕಾರ ನಡೆಸಬೇಕಾದ್ರೆ ಎಲ್ಲ ಸಮಾಜಗಳನ್ನು ರಕ್ಷಿಸಬೇಕಾದಂಥ, ಎಲ್ಲ ಸಮಾಜಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಇವತ್ತು ಸರ್ಕಾರದ ಜವಾಬ್ದಾರಿ ಇರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾನು ಇವತ್ತು ರಾಜ್ಯದಲ್ಲಿ ಇರತಕ್ಕಂಥ ಈ ಒಂದು ಸೂಕ್ಷ್ಮ ಅಂತ ವಿಚಾರದ ಬಗ್ಗೆ ಸರ್ಕಾರದ ಗಮನ ಸೆಳೀತಕ್ಕಂಥ ನಿಟ್ಟಿನಲ್ಲಿ ಸಾಮರಸ್ಯವನ್ನು ಮೂಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಪ್ರಮುಖವಾದಂಥ ವಿಷಯವನ್ನು ನಾನು ಪ್ರಸ್ತಾಪ ಮಾಡಿದ್ದೇನೆ. ನನಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ಮನವಿ ಮಾಡ್ತಾ ಇದ್ದೇನೆ.